हेलो एवरीवन वेलकम बैक टू माय चैनल गुड मॉर्निंग एल्लरिगू हेगिदीरा चेन्नागिदीरा इवत्तु नानु डेली व्लॉग माड्ता इद्दीनि अम्मन मनेय कोने व्लॉग अंत हेळबहुदु इवत्तु नानु मत्ते रिटर्न नन्न हस्बैंड मनेगे मध्यान होग्ता इद्दीनि सो इवत्तोंदु चिक्कदागि अम्मन मनेयल्लि नानु अम्म याव तर ओंदु प्लांट गळन्न अंद्रे हूविन गिडगळु याव तर हच्चिद्दारे अंत निमगे तोरिस्कोड्ता इद्दीनि ओके फ्रेंड्स बन्नि इवत्तु ई वीडियोन स्टार्ट माडोण हागे मनुवितिगे फीवर तुंबाने इदे सो अदक्कोस्कर नानु इवत्तु व्लॉग ಯಾವ್ಯಾವ ಥರ ಯಾವ್ಯಾವ ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ಸ್ಲೋ ಮಾಡ್ತಾ ಇದ್ದೀನಿ ಅದರಲ್ಲೂ ಅಮ್ಮನೂರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ಅಪ್ಲೋಡೇ ಆಗಲ್ಲ ಯಾವುದೇ ವಿಡಿಯೋ ಹಸ್ಬೆಂಡ್ ಮನೆಗೆ ಹೋದ ತಕ್ಷಣ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಒಂದು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಅದಕ್ಕೂ ಮುಂಚೆ ಆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಮನೆ ಮುಂದೆ ಎಲ್ಲ ವೆರೈಟಿ ಶಾವಂತಿಗೆ ಹೂಗಳನ್ನ ಗಿಡಗಳನ್ನ ಹಚ್ಚಿದ್ದಾರೆ ಹಾಗೆ ಚೆಂಡು ಹೂವು ಗಿಡಗಳನ್ನ ನಮ್ಮ ಹಚ್ಚಿದ್ದಾರೆ ಫಸ್ಟ್ ನಾನು ಈ ಊರಲ್ಲಿ ಅಂದ್ರೆ ಲಾಸ್ಟ್ ಇಯರ್ ನಾನೇನಿದ್ದೆ ಆವಾಗ ಎಲ್ಲ ಹೂವು ಗಿಡಗಳು ಹಿಂದೆ ಇತ್ತು ಎಲ್ಲ ತಗೊಂಡು ಮುಂದೆ ಎಲ್ಲ ಫುಲ್ ಇಟ್ಟಿದ್ವಿ ಸೋ ಅದನ್ನೆಲ್ಲ ಸ್ವಲ್ಪ ಇಕ್ಕಟ್ ಆಗಿದೆ ಬೆಳೆಯಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ತರ ಡಿವೈಡ್ ಮಾಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಮನೆ ಸೈಡ್ ಅಲ್ಲಿ ಕೂಡ ಈ ಇವಾಗ ಮನೆ ಸೈಡ್ ಅಲ್ಲಿ ಕೂಡ ಚೆನ್ನಾಗಿ ಬೇಲೆ ಮಾಡಿಬಿಟ್ಟು ಆತರ ಎಲ್ಲ ಜೋಡಿಸಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಬಹುದು ಎಲ್ಲ ಹೂ ಗಿಡಗಳು ಹೂ ಬಿಟ್ಟಿತ್ತು ಅಂದ್ರೆ ಇವಾಗ ಹಬ್ಬ ಇರೋದ್ರಿಂದ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ವಿ ಸೊ ಅದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಅಂತ ಫಸ್ಟ್ ಗೆ ನಾವು ವಿಡಿಯೋ ಮಾಡ್ಕೋಬೇಕಿತ್ತು ಅಂದ್ರೆ ಹಬ್ಬದ ದಿನ ನಾವು ಹೋಗಿರೋದ್ರಿಂದ ಸಂಜೆ ಹಬ್ಬದ ಹಿಂದಿನದನ್ನೆಲ್ಲ ಹೂವೆಲ್ಲ ಕಿತ್ಬಿಟ್ಟಿತ್ತ ಅಮ್ಮ ಸೊ ಆದ್ರೂ ಅಲ್ಲಲ್ಲೇ ಅಲ್ಲಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಹೂವುಗಳಿದೆ ಇದು ಬೆಳಗ್ಗೆ 5 ವರೆಗೆ ನಾನು ಎದ್ದುಬಿಟ್ಟು ಆಚೆ ಕಡೆ ಬಂದಾಗ ಏನೂ ಅಷ್ಟು ಕಾಣಲಿಲ್ಲ ನನಗೆ ಒಂದು 7:30 ಹೀಗೆ ಫುಲ್ ಬೆಳಕು ಬಂದಿತ್ತು ಅಂದ್ರೆ ಬಿಸಿಲು ಬಿಟ್ಟಿತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲಾ ವೆರೈಟಿ ಹೂಗಳನ್ನು ಅಮ್ಮ ನೆಟ್ಟಿದ್ದಾರೆ ಎಲ್ಲೇ ಇದ್ರೂ ಅವರ ಕಡೆ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಬರ್ತಾರೆ ಎಲ್ಲಾ ತರ ರೋಸ್ ಗಳು ಕೂಡ ಇದೆ ಆದ್ರೆ ಇವಾಗ ಯಾವುದು ಹೂವ ಬಿಟ್ಟಿಲ್ಲ ಅದಕ್ಕೆ ನಿಮಗೆ ಕ್ಲಿಯರ್ ಆಗಿದು ಗೊತ್ತಾಗಲ್ಲ ಅಂತ ಹೇಳಬಹುದು ರೋಸ್ ರೆಡ್ ರೋಸ್ ಆಗಲಿ ಪಿಂಕ್ ರೋಸ್ ಹಾಗೆ ವೈಟ್ ರೋಸ್ ಆಗಲಿ ಎಲ್ಲಾನು ಹಚ್ಚಿದ್ದಾರೆ ಹಾಗೆ ಗೌರಿ ಗಿಡ ಅಂತ ಹೇಳ್ತಾರೆ ಸೋ ಅದನ್ನು ಕೂಡ ವೆರೈಟಿ ವೆರೈಟಿಯಾಗಿ ಕಲರ್ ಕಲರ್ ಅಲ್ಲಿ ಹಚ್ಚಿದ್ದಾರೆ ಇದು ಗೌರಿ ಗಿಡ ಅಂತ ಹೇಳ್ತಾರೆ ಸೋ ಅದರಲ್ಲೂ ತಿಂಗಳ ಶಾವಂತಿಗೆ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಅದು ಇದು ತುಂಬಾ ಚೆನ್ನಾಗಿ ಬಿಟ್ಟಿದೆ ಇದನ್ನ ಅಮ್ಮ ಕಿತ್ತುಕೊಂಡು ಮುಟ್ಕೋ ಅಂತ ಅಂತೂ ಇರಲಿ ಚೆನ್ನಾಗಿ ಕಾಣ್ತಾ ಇದೆ ಗಿಡದಲ್ಲೇ ಬೇಡ ಅಂತ ಹೇಳಿ ಇವಾಗ ಮಳೆ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು ಅಮ್ಮನ ಮನೆಯಲ್ಲಿ ಯಾವಾಗಲೂ ಗಿಡಗಳು ಯಾವತ್ತೂ ತು ಹೋಗೇ ಇಲ್ಲ ಅಂತ ಹೇಳಬಹುದು ನಮ್ಮ ಮದುವೆಲಾಯಿತು ಅದು ಅಕ್ಕನ ಮದುವೆಲಿ ನನ್ನ ಮದುವೆಲಾದರೂ ಆಯಿತು ಒಂದಕಡೆ ಸೇಫ್ ಆಗಿ ಇಟ್ಬಿಟ್ಟೆ ನಂತರ ಎಲ್ಲ ಕ್ಲೀನ್ ಮಾಡೋರು ಹಾಗಂತ ಮದುವೆ ಇದೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇರಲ್ಲ ಅಂದ್ರೆ ಎಲ್ಲ ಬಿಸಾಕ್ತಾ ಇರಲ್ಲ ಗಿಡಗಳನ್ನ ಒಂದಕಡೆ ಸೈಡ್ ಅಲ್ಲಿ ಇಟ್ಬಿಟ್ಟು ಆ ನಂತರ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ವಿ ನಾವಾಗಿ ಯಾವಾಗಲೂ ಗಿಡಗಳನ್ನ ಮಿಸ್ ಮಾಡೋದೇ ಇಲ್ಲ ನಮ್ಮ ಅಮ್ಮನೂ ಅಷ್ಟೇ ತುಂಬಾ ಚೆನ್ನಾಗಿ ಗಿಡಗಳನ್ನ ಇಟ್ಟಿರ್ತಾರೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇದು ದಾಸವಾಳ ಗಿಡಗಳು ವೆರೈಟಿ ವೆರೈಟಿ ದಾಸವಾಳ ಗಿಡಗಳಿದೆ ಇದು ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದಾಗ ಅಂದ್ರೆ ಶ್ರಾವಣ ಮಾಸದಲ್ಲಾದ್ರೂ ಆಯ್ತು ಎರಡೆರಡು ಬುಟ್ಟಿ ಹೂವು ಸಿಗೋದು ಅದನ್ನೆಲ್ಲ ತಗೊಂಡು ಮುಡ್ಸಕ್ಕೆ ಏನಾದ್ರು ಚೆನ್ನಾಗಿರೋದಂತ ಅಂದ್ರೆ ಹೂ ಪೂಜೆ ಮಾಡೋಕೆ ಎಷ್ಟು ಖುಷಿ ಆಗೋದು ನನಗೆ ಆಮೇಲೆ ನಮ್ಮಅಮ್ಮ ಹಿಂದ್ಗಡೆ ಎಲ್ಲ ತರಕಾರಿಲಿ ಬೆಳ್ಕೊಂಡಿದ್ದಾರೆ ಬೀನ್ಸ್ ಆಯ್ತು ಆಮೇಲೆ ಬದನೆಕಾಯಿ ಮೆಣಸಿನ್ಕಾಯಿ ಆಯ್ತು ಹಿಂಗೆ ವೆರೈಟಿ ವೆರೈಟಿ ಅಂದ್ರೆ ಏನು ತಿನ್ಬೇಕು ಏನು ಐಟಮ್ಸ್ ಟೊಮೆಟೊ ಆಗಿರ್ಬೋದು ಅದೆಲ್ಲ ತಿನ್ನೋ ಐಟಮ್ಗಳೆಲ್ಲ ಹಿಂದ್ಗಡೆನೆ ಬೆಳ್ಕೊಂಡಿದ್ದಾರೆ ತರಕಾರಿಗಳನ್ನ ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ತರೋದು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಈ ಥರ ಬೀನ್ಸ್ ಗಿಡಗಳು ಒಂದೆರಡು ನೆಟ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಜಾಡ್ ಗಿಡ್ ಹಾಕ್ಕೊಂಡ್ಬಿಟ್ರೆ ಈ ಥರ ಎಲ್ಲ ಹಬ್ಕೊಂಡು ಚೆನ್ನಾಗಿ ಕಾಯಿಗಳು ಬಿಡುತ್ತೆ ನಿಮಗೆ ಇಲ್ಲಿ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮಅಮ್ಮ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಒಂದು ತಿಪ್ಪುರಿಕಾಯಿ ಗಿಡ ಅಂದರೆ ಬಳ್ಳಿ ಒಂದು ಹೀರೆಕಾಯಿ ಬಳ್ಳಿ ಆಮೇಲೆ ಒಂದು ಸೌತೆಕಾಯಿ ಬಳ್ಳಿ ಈ ಥರ ಒಂದೊಂದೇ ಎರಡೆರಡೆ ಬಳ್ಳಿನ ಈ ಥರ ಹಾಕ್ಕೊಂಡಿದ್ದಾರೆ ಅಂದರೆ ಜಾಗನೂ ಸೇಫ್ ಆಗುತ್ತೆ ತುಂಬ ಹಂಬೋದಿಲ್ಲ ಅದರಲ್ಲಿ ಕಾಯಿಗಳು ಚೆನ್ನಾಗಿ ಬರುತ್ತೆ ಜಾಸ್ತಿ ಇಲ್ಲ ಅಂತ ಅಂದರೆ ಈ ಥರ ಎಲ್ಲ ಹಚ್ಕೊಂಡಿದ್ದಾರೆ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಯಾವ್ಯಾವ ಥರ ಬಂದಿದೆ ಅಂತ ಹೇಳಿ ಆಮೇಲೆ ವೀಳ್ಯದೆಲೆ ಗಿಡ ಆಮೇಲೆ ಮೆಣಸಿನ್ಕಾಳು ಗಿಡ ಆಯಿತು ಆಮೇಲೆ ಇಲ್ಲ ಆಯುರ್ವೇದಿಕ್ ಏನೇನು ಬೇಕು ಆಮೇಲೆ ಕಾಳುಮೆಣಸು ಗಿಡ ಅಂದರೆ ನಿಮ್ಗೆ ಗೊತ್ತಾಗ್ಬೋದು ಕಾಳುಮೆಣಸು ಯಾವುದು ಅಂತ ಹೇಳಿ ಆಮೇಲೆ ಸೀತಾಫಲ ಗಿಡ ಆಮೇಲೆ ಇದು ಸೀತಾಫಲ ಗಿಡ ಸೊ ನೆಲ್ಲಿಕಾಯಿ ಗಿಡ ಎಲ್ಲದೂ ಇದೆ ನಮ್ಮ ಹಿತ್ತಲಲ್ಲಿ ಎಲ್ಲ ಗಿಡಗಳು ಇದೆ ಟೊಮೊಟೊ ಗಿಡ ಆಯಿತು ಎಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಅಮ್ಮ ಅರಶಿನದೆಲೆ ಶುಂಠಿ ಎಲ್ಲ ಹಿಂದ್ಗಡೆನೆ ಸಿಗುತ್ತೆ ತುಂಬ ಚೆನ್ನಾಗಿ ಅಂದರೆ ಮೇಂಟೈನ್ ಮಾಡಿದ್ದಾರೆ ಚಿಕ್ಕ ಜಾಗದಲ್ಲಿ ಎಲ್ಲದೂ ವೆರೈಟಿ ಇದೆ ಅಂದರೆ ಎರಡೆರಡು ಎರಡೆರಡು ಗಿಡ ಇದೆ ಇದು ತುಪ್ಪುರಿಕಾಯಿ ಬಳ್ಳಿ ಆಮೇಲೆ ಹೀರೆಕಾಯಿ ಬಳ್ಳಿ ಆಮೇಲೆ ಮೆಣಸು ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ
ನಮ್ಮ ಕಡೆ ಈ ಹೂವಿಗೆ ಡೇರೆ ಹೂ ಅಂತಾರೆ. ನಿಮಗೆ ಯಾವ ಥರ ಕರಿತೀರ ಅಂತ ನಂಗೆ ಗೊತ್ತಿಲ್ಲ. ಡೇರೆ ಹೂ ಗಿಡ ಅಂದರೆ ಇದು ಕೂಡ ವೆರೈಟಿ ವೆರೈಟಿ ಇದೆ. ಎಲ್ಲ ಹೂಗಳನ್ನ ಹಬ್ಬಕ್ಕೆ ಅಂತ ಕಿತ್ಬಿಟ್ಟಿದ್ದಾರೆ. ಸೊ ಅದಿವಾಗ ಕಾಣ್ತಾ ಇಲ್ಲ ನಿಮಗೆ, ಅಲ್ಲೇ ಅಲ್ಲೇ ಸ್ವಲ್ಪ ಇದೆ ನೋಡಿ. ಇದು ಹೀರೇಕಾಯಿ ಬಳ್ಳಿ, ಒಂದೊಂದೇ ಒಂದೊಂದೇ ಮನೆಗೆ ಹಬ್ಬಿಸಿದಾರಷ್ಟೇ. ಅದು ಒಂದೊಂದು ಇದ್ದರೆ ಚೆನ್ನಾಗೇ ಕಾಯಿಗಳು ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಷ್ಟೇ ಜಾಗದಲ್ಲಿ ನಮ್ಮಮ್ಮ ಎಲ್ಲ ತರಕಾರಿಗಳನ್ನ ಎಲ್ಲ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇದು ನಿಮಗೆ ಹೇಳಲೇಬೇಕು, ನಾನು ಬಟರ್ ಫ್ರೂಟು ನಮ್ಮ ಮನೇಲಿ ಬೆಂಗಳೂರಲ್ಲಿ ಬಟರ್ ಫ್ರೂಟ್ದು ಬೀಜಗಳಿತ್ತು. ನಮ್ಮ ಅಣ್ಣ ಲಾಸ್ಟ್ ಬಂದಾಗ ಇದನ್ನ ಕೊಟ್ಕೊಳಿಸಿದೆ ಅಣ್ಣಂಗೆ, ನೀ ತೊಗೊಂಡೋಗಿ ಹಚ್ಚು, ಹತ್ತಿರ ಹತ್ಬೋದು ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಖುಷಿಯಾಗುತ್ತೆ ಈ ಥರ ಎಲ್ಲ ನಾವೇನಾದರೂ ಅಂದ್ಕೊಂಡಿದ್ದಾದರೆ ಎಷ್ಟೊಂದು ಖುಷಿಯಾಗತ್ತಲ್ವಾ. ಸೊ ನೋಡಿ ಇಷ್ಟೆಲ್ಲ ಆಯ್ತು ಇವತ್ತು, ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಅಂತ ಹೇಳ್ಬೋದು. ಎಲ್ಲ ಗಿಡಗಳನ್ನ ಹಚ್ಕೊಂಡಿದ್ದಾರೆ ನಮ್ಮಮ್ಮ. ಇದೇ ಡೇರೆ ಹೂ ಅಂತ ಅಂದರೆ, ಡೇರೆ ಹೂ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇದಕ್ಕೆ ಏನಂತೀರ ಅಂತ ನಂಗೆ ಗೊತ್ತಿಲ್ಲ. ನಾವು ಮಾತ್ರ ಡೇರೆ ಹೂ ಅಂತ ಕರಿತೀವಿ. ಸೊ ನೋಡಿ ಬದನೇಕಾಯಿ ಗಿಡ ಆಯಿತು, ಡೇರೆ ಹೂ ಅದೇ ಹೂವಿನ ಗಿಡಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದೆಲ್ಲ ಹಬ್ಬಕ್ಕೆ ಚೆನ್ನಾಗಾಗತ್ತೆ, ಪೂಜೆಗೆಲ್ಲ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಬಟರ್ಫ್ಲೈ ಹಾರ್ತಾ ಇತ್ತು, ಅದನ್ನೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ಒಂದು 5 ಗಂಟೆ ಹಾಗೆ ನನ್ನ ಹಸ್ಬೆಂಡ್ ಮನೆಗೆ ನಾನು ರಿಟರ್ನ್ ಬರ್ತಾ ಇದ್ದೆ. ಸೊ ಬರೋದನ್ನು ಯಾಕೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಫುಲ್ ಮಳೆ, ದಾರಿನ ಕಾಣ್ತಾ ಇರಲಿಲ್ಲ. ಅದರಲ್ಲೂ ಮನ್ವಿತಿಗೆ ಫೀವರ್ ಬೇರೆ, ಅವನು ಕಿರಿಕಿರಿ ಮಾಡೋನು, ಅದಕ್ಕೋಸ್ಕರ ನನಗೆ ಇದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಇವಾಗ ಬಂದಿದ್ದೀವಿ, ನನ್ನ ಅತ್ತಿಗೆ ಮತ್ತು ನನ್ನ ಅತ್ತಿಗೆಯ ಮಕ್ಕಳು ಬಂದಿದ್ದಾರೆ. ಸೊ ತುಂಬಾ ಮನ್ವಿತ್ ಖುಷಿಯಾಗಿ ನೋಡ್ತಾ ಇದ್ದಾನೆ ಅವ್ರನ್ನ. ಅವರಿಗೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವನು ಆಡ್ತಾ ಇರ್ತಾನೆ ಸುಮ್ಮನೆ ನಾನು ಬಿಟ್ಟು, ಇಲ್ಲ ಅಂತ ಅಂದರೆ ನಾನು ಇಟ್ಕೊಂಬಿಡ್ತಾನೆ ಅಮ್ಮ ಅಂತ ಹೇಳ್ಬಿಟ್ಟು. ಈ ಥರ ಫೀವರ್ ಸ್ವಲ್ಪ ಕಮ್ಮಿ ಆದ ತಕ್ಷಣ ಆಡ್ತಾನೆ, ಫೀವರ್ ಜಾಸ್ತಿ ಆದರೆ ಸ್ವಲ್ಪ ಕಿರಿಕಿರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರು ಬೇರೆ ಅಲ್ಲಿ ಮೊಬೈಲಲ್ಲಿ ಗೇಮ್ಸ್ ಬೇರೆ ನೋಡ್ತಾ ಇದ್ರು, ಇವನು ಡಿಸ್ಟರ್ಬ್ ಮಾಡ್ತಾ ಇದ್ದ ಅವರಿಗೆ, ಮೊಬೈಲ್ ಎತ್ಕೊಳ್ಳೋದು, ಅವ್ರನ್ನ ಏನಾದರೂ ಈ ಥರ ಅವ್ರು ಮುಟ್ಟೋದು ಆ ಥರನ ಮಾಡ್ತಾ ಇದ್ದ. ಸೊ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ನನ್ನ ಮಗ ಈಶನ ಮಾಡ್ತಾ ಇದ್ದಾನೆ ಅಂತ. ಸೊ ಫೀವರ್ ಬೇರೆ ಜಾಸ್ತಿ ಇದೆ ಮನ್ವಿತಿಗೆ, ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಸಿರಪ್ಗಳನ್ನ ಹಾಕಿದ ತಕ್ಷಣ. ಆಮೇಲೆ ಸಿರಪ್ಗಳ ಪವರ್ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಆಗೋದು. ನೈಟೆಲ್ಲ ಫುಲ್ ಎತ್ಕೊಂಡೇ ಕೂತ್ಕೊಂಡಿದ್ದೀನಿ, ಅಂದರೆ ಹಸ್ಬೆಂಡ್ ಮನೆಗೆ ಬಂದ ನೈಟು ಎತ್ಕೊಂಡೇ ಕೂತ್ಕೊಂಡು ತಂಬಳೆ ಬಟ್ಟೆನ ತಲೆ ಮೇಲೆ ಹಾಕ್ಕೊಂಡೇ ಇತ್ತೆ ಫುಲ್ಲು. ಸೊ ಸಾಕು ಸಾಕಾಗೋಯ್ತು ಮನವಿತಿಗೆ, ಯಾಕಾದರೂ ಜ್ವರ ಬರುತ್ತೋ ಅನಿಸೋಯ್ತು ನನಗೆ. ಅಂದರೆ ಅವನಿಗೆ ಖಾಲಿ ಜ್ವರ ಬಂದರೆ ಹಂಗೆ ಅನಿಸಲ್ಲ, ಬಟ್ ಅದರಲ್ಲಿ ಅವನಿಗೆ ಕಫ ಜಾಸ್ತಿ ಇತ್ತು, ಕಫ ಮತ್ತು ಕೆಮ್ಮು ತುಂಬಾ ಕೆಮ್ತಾ ಇತ್ತು. ನಮಗೆ ಕೆಮ್ಮು ಜಾಸ್ತಿ ಇದ್ದರೆ ಎದೆ ನೋವು ಬರುತ್ತೆ, ಹಾಗೆ ಹೊಟ್ಟೆ ನೋವು ಬರುತ್ತೆ, ಪಾಪ ಚಿಕ್ಕ ಪಾಪು ಹೇಗೆ ತಡ್ಕೊಳುತ್ತೆ ಅಂತ ನನಗೆ ಅನಿಸ್ತಾ ಇತ್ತು. ಆಮೇಲೆ ನಮ್ಮ ಅತ್ತೆ ನೈಲ್ ಪಾಲಿಶ್ ಹಚ್ಚುತ್ತಾ ಇದ್ದಾರೆ ನಮ್ಮ ಅತ್ತಿಗೆ ಮಕ್ಕಳಿಗೆ. ಸೊ ಅವರಿಗೆ ಹಚ್ಚಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಫುಲ್ಲು ನಮ್ಮ ಅತ್ತಿಗೆ ಮಕ್ಕಳು ಅವ್ರಿಗೆ ಹೇಳ್ತಾ ಇದ್ದಾರೆ, ಹಂಗಲ್ಲ ಅಜ್ಜಿ ಹಚ್ಚೋದು ಹಿಂಗಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಫೈನಲಿ ಲಾಸ್ಟಲ್ಲಿ ಬಂದು ನನ್ನ ಕಡೆನೇ ಹಚ್ಚಿಸ್ಕೊಂಡ್ರೆ ಅತ್ತೆ ನೀವೇ ಹಚ್ಚಿ ಅಂತ ಹೇಳಿಬಿಟ್ಟು ಹೆವಿ ತರಲೆ. ಆ ಚಿಕ್ಕವನಿದ್ದಾನಲ್ಲ ಅವ್ನು ಮಾತ್ರ ಹೆವಿ ತರಲೆ, ಮಾತು ಅಂದರೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಅಂದರೆ ಲಾಯರ್ ಪಾಯಿಂಟು 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 ಸೂಪರಾಗಿ ಮಾತಾಡ್ತಾನೆ ಮಾತ್ರ. ಅವ್ನ ಮಾತು ಅಂದರೆ ನಂಗೆ ತುಂಬಾ ಇಷ್ಟ. ಅವನು ಅಂದರೆ ನನಗೆ ಫೇವ್ರೇಟು, ನನ್ನ ಹಸ್ಬೆಂಡಿಗೆ ದೊಡ್ಡವನಂದರೆ ಫೇವ್ರೇಟು, ನನಗೆ ಚಿಕ್ಕವನು ಅಂದರೆ ಯಾವಾಗಲೂ ಫೇವ್ರೇಟೇ. ತುಂಬಾ ಆಟಗಳು ಇಬ್ಬರದು, ಅವರಿದ್ದರೆ ಮನೆಯಲ್ಲಿ ಏನೋ ಒಂಥರ ಖುಷಿಯಾಗುತ್ತೆ. ನಾನು ಟಿ ವಿನ ಆನ್ ಮಾಡಿರಲಿಲ್ಲ ಬಂದಾಗಿಂದ. ಮನ್ವಿತಿಗೆ ಫೀವರ್ ಇರೋದ್ರಿಂದ ಫುಲ್ ಕಿರಿಕಿರಿ ಮಾಡೋನು, ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ. ಇವರು ನನ್ನ ಹಸ್ಬೆಂಡ್ನ ತಂಗಿ ಅಂದರೆ ನನ್ನ ಅತ್ತಿಗೆ. ಸೊ ಇವ್ರ ಜೊತೆ ಚೆನ್ನಾಗಿ ಹೋಗ್ತಾ ಇದ್ದೆ ಮನ್ವಿತ್ತು ನೋಡಿ, ಕೂತ್ಕೊಂಡು ಆಡ್ತಾ ಇದ್ದಾನೆ ಅವ್ರ ಜೊತೆನೆ.
ಇಲ್ಲಿ ನೋಡಿ ನನ್ನ ಅತ್ತಿಗೆ ಮಕ್ಕಳು ಫೋನಿಗೆ ಆ್ಯಡ್ ಆಗಿಬಿಟ್ಟಿದ್ದಾರೆ ಅವರು, ಬರೀ ವೀಡಿಯೋ ಗೇಮ್ ನೋಡೋದು 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 ಅಷ್ಟೇ ಆಗಿಬಿಟ್ಟಿದೆ. ನನಗೂ ತೋರಿಸ್ತಾರೆ, ಅತ್ತೆ ನೋಡ್ರಿ ಭೂತದ್ದು ವೀಡಿಯೋ ಇದೆ ನೋಡ್ರಿ, ನೋಡ್ಬರ್ರಿ ಅಂತ ನನಗೂ ತೋರಿಸ್ತಿರ್ತಾರೆ. ನಾನು ನೀವೇ ನೋಡ್ರಿ ಅಂತಿರ್ತೀನಿ. ಅವ್ರು ಏನಂತ ಅಂದರೆ ಭೂತದ ವೀಡಿಯೋ ನೋಡ್ತಾರೆ, ಬಟ್ ಭೂತ ಎದುರಿದ್ದು ಬಂದ ತಕ್ಷಣ ಆ ಕಡೆ ಈ ಕಡೆ ತಿರ್ಕೊಂಡ್ಬಿಡ್ತಾರೆ. ಸೊ ಆ ಥರ ಮಾಡ್ತಿರ್ತಾರೆ. ನಂತರ ಮನ್ವಿತ್ತು ಫಿವರ್ ಕಮ್ಮಿ ಆದ ತಕ್ಷಣ ಆಡ್ತಾ ಇದ್ದಾನೆ ಇವಾಗ. ಅವನಿಗೆ ನೈಟ್ ಸ್ಟಾರ್ಟ್ ಆಗುತ್ತೆ ಫಿವರ್, ಇಷ್ಟೇ ಕಮ್ಮಿ ಇದ್ರೂ ಡೇ ಪೂರ್ತಿ ನೈಟ್ ಫುಲ್ ಜಾಸ್ತಿ ಆಗಿಬಿಡುತ್ತೆ. ನಾನು ಸಿರಪ್ಗಳನ್ನ ಹಾಕೊತಾನೆ ಇರಬೇಕು, ಅಂದರೆ 6 ಅವರ್ಕ್ಕಿಂತ ಮುಂಚೆ ಹಾಕಬಾರ್ದು, 6 ಅವರ್ ಆದಮೇಲೆ ಹಾಕಬೇಕು. ಅದಕ್ಕೂ ಮುಂಚೆ ಜ್ವರ ಬಂತು ಅಂದರೆ ಅವನಿಗೆ ತಂಬಳಿ ಬಟ್ಟೆ ಹಾಕ್ಕೊಂಡಿರ್ಬೇಕು ನಾನು ತಲೆ ಮೇಲೆ. ಊರ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ, ಮಳೆ ಬರೋದು ಬಿಸಿಲು ಬಿಡೋದು ಆಗ್ತಾ ಇರೋದ್ರಿಂದನೇ ಫೀವರ್ಗಳು ಬರ್ತಾ ಇರೋದು ಎಲ್ರಿಗೂ. ಇವಾಗ ಎಲ್ಲರಿಗೂ ಫೀವರು, ನೆಗಡಿ, ಕೆಮ್ಮು, ಜ್ವರ ಅಂತಿರ್ತಾರೆ. ಸೊ ನೋಡಿ ಕ್ಲೌಡ್ ಕೂಡ ಯಾವ ಥರ ಆಗಿದೆ ಅಂತ ಹೇಳಿ. ನೈಟೆಲ್ಲ ಮಳೆ ಬರೋ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ಮರುದಿನ ಬೆಳಗ್ಗೆ, ಮನ್ವಿತ್ತು ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನಿಗೆ ಫೀವರ್ ಕೂಡ ಕಡಿಮೆ ಆಗಿದೆ. ನೈಟ್ ಏನು ಅಷ್ಟೊಂದೇನು ಫೀವರ್ ಇರಲಿಲ್ಲ, ಅಂದರೆ ಜ್ವರ ಕೂಡ ಕಮ್ಮಿ ಇತ್ತು, 97, 94, 96 ಈ ಥರ ಇತ್ತು. ಸೊ ನಾನು 3-4 ಸಾರಿ ಚೆಕ್ ಮಾಡ್ತಾ ಇದ್ದೆ, ಸೊ ಕಡಿಮೆನೇ ಇದೆ ಜ್ವರ. ಸೊ ಅದಕ್ಕೋಸ್ಕರ ನಮ್ಮ ಅತ್ತಿಗೆ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾನೆ. ಮನ್ವಿತ್ತಿಗೆ ಜ್ವರ ಜಾಸ್ತಿ ಇರೋದ್ರಿಂದ ಅವನಿಗೆ ಏನು ತಿಂತಾ ಇರಲಿಲ್ಲ, ಏನು ಕುಡಿತಾ ಇರಲಿಲ್ಲ, ಏನೋ ಗೊತ್ತಿಲ್ಲ, ಬ್ರೆಸ್ಟ್ ಮಿಲ್ಕ್ ಮಾತ್ರ ಫೀಡ್ ಮಾಡ್ತಾ ಇದ್ದ ಬಿಟ್ಟರೆ ಮತ್ತೇನು ತಿಂತಾ ಇರಲಿಲ್ಲ. ಅವನಿಗೆ ಸಿರಪ್ಗಳನ್ನ ಹಾಕಬೇಕು ಅಂತ ಅಂದರೆ ಅವ್ನ ಹೊಟ್ಟೆಲಿ ಏನಾದರೂ ಇರಬೇಕು. ಸೊ ನಾನು ಎಷ್ಟೇ ಟ್ರೈ ಮಾಡಿದ್ರು ಏನು ತಿಂತಾ ಇರಲಿಲ್ಲ, ಬಲವಂತ ಮಾಡಿ ತಿನ್ನಿಸಿದ್ರೆ ವಾಮಿಟ್ ಮಾಡಿಬಿಡೋನು. ಸೊ ನನಗಂತೂ ತಲೆ ಕೆಟ್ಟೋಗಿತ್ತು, ಏನು ಮಾಡಬೇಕು ಅಂತ ಹೇಳಿ. ಫೈನಲಿ ಹುಷಾರಾಗಿದ್ದಾನೆ, ಮತ್ತೆ ಹೊಸ ಹುಡುಗ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ, ಬಾಯ್ ಬಾಯ್.